ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈಗ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ದ ಒನ್ ಆ್ಯಂಡ್ ಓನ್ಲಿ ನಂಬರ್ ಒನ್ ಫಿಲ್ಮ್ ಆಫ್ ದ ವರ್ಲ್ಡ್, ತ್ರೀ ಇಡಿಯಟ್ಸ್ ಬಗ್ಗೆ. ತ್ರೀ ಇಡಿಯಟ್ಸ್ನಲ್ಲಿ ನೋಡಿರಿ, ಇದರಲ್ಲಿ ಅಮೀರ್ ಖಾನು, ಶರ್ಮನ್ ಜೋಶಿ ಮತ್ತು ಆರ್ ಮಾಧವನು, ಕರೀನಾ ಕಪೂರು, ಬೊಮ್ಮನ್ ಇರಾನಿ ಮೋಸ್ಟ್ ಇಂಪಾರ್ಟೆಂಟ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಪಿಕ್ಚರು ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಒನ್ ಪಿಕ್ಚರ್ ಆಫ್ ದಿ ವರ್ಲ್ಡ್. ಯಾಕಂದರೆ ಇದು ಜೀವನದ ಬಗ್ಗೆ ಹೇಳುತ್ತೆ, ಆಮೇಲೆ ಎಜುಕೇಷನ್ ಬಗ್ಗೆ ಹೇಳುತ್ತೆ, ಆಮೇಲೆ ಲೈಫ್ ಬಗ್ಗೆ ಹೇಳುತ್ತೆ, ಫ್ರೆಂಡ್ಶಿಪ್ ಬಗ್ಗೆ ಹೇಳುತ್ತೆ, ಆಮೇಲೆ ಜಗತ್ತಿನಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಆಮೇಲೆ ನೋಡಿ, ಜೀವನದ ಯಶಸ್ಸು ಬಗ್ಗೆ, ಯಶಸ್ಸು ಅಂದರೆ ಏನು, ಬರೀ ಮಾರ್ಕ್ಸ್ ತೊಳೆದ, ಪರ್ಸೆಂಟೇಜ್ ತೊಳೆದ, ಸ್ಟೂಡೆಂಟ್ಸು ಮತ್ತು ಟೀಚರ್ಸ್ ಒಂದು ರಿಲೇಷನ್ ಬಗ್ಗೆ ಹೇಳುತ್ತೆ. ಆಮೇಲೆ ಒಂದು ಏನು ಮಕ್ಕಳು ಮತ್ತು ಪೇರೆಂಟ್ಸ್ಗಳ ಬಗ್ಗೆ ಒಂದು ಯಾವ ರೀತಿ ಸಂಬಂಧ ಇರಬೇಕು ಅದರ ಬಗ್ಗೆ ಸವಿಸ್ತಾರವಾಗಿ ಮೋಸ್ಟ್ ಇಂಪಾರ್ಟೆಂಟು ರಿಯಾಲಿಟಿಗೆ ಅನುಗುಣವಾಗಿ ಹೇಳುತ್ತೆ ಇದು. ಆಮೇಲೆ ಅದ್ರ ಜೊತೆ ನಾವು ಯಾವ ಒಂದು ಏಮನ್ನು ಇಟ್ಕೋಬೇಕು, ಯಾವ ರೀತಿ ಅದನ್ನು ಬೆನ್ನು ಹತ್ತಬೇಕು, ಮಂದಿಗೆ ತೋರಿಸ್ಕೋತಾ ಬೆನ್ನು ಹತ್ತಬೇಕಾ, ಅಥವಾ ಸುಳ್ಳು ಹೇಳಿ ಮಂದಿಗೆ ಶಬಾಶಿ ಮಂದಿ ಕಡೆಯಿಂದ ಶಬಾಶ್ಗಿರಿ ತೋಳಾಕದನ್ನು ಬೆನ್ನು ಹತ್ತಬೇಕಾ, ಅಥವಾ ನಮಗೆ ಇಷ್ಟ ಇಲ್ಲದ ಇದ್ದರೂ ಕೂಡ ಮಂದಿಗೆ ಇಂಪ್ರೆಸ್ ಮಾಡೋಕೆ ಅದನ್ನು ತಗೋಬೇಕಾ, ಒಂದು ಗುರಿಯನ್ನು ಅಥವಾ ಒಂದು ಏನಾದರೂ ಎಜುಕೇಷನ್ ಫೀಲ್ಡನ್ನು, ಯಾವುದೇ ಒಂದು ವಿಷಯಗಳನ್ನು ನಾವು ನಮಗೆ ಅನಿಸಿದರೆ ಮಾತ್ರ ಅದನ್ನು ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಈ ಮೂವಿ ಹೇಳುತ್ತೆ. ಆಮೇಲೆ ಇದ್ರ ಬಗ್ಗೆ ಇದರೊಳಗೆ ಕಾಮಿಡಿನೂ ಐತಿ, ಮಸ್ತ್ ಕಾಮಿಡಿನೂ ಐತಿ, ಆಮೇಲೆ ರೊಮ್ಯಾನ್ಸ್ನೂ ಐತಿ. ಆಮೇಲೆ ಕಾಲೇಜ್ ಲೈಫ್ ಏನು ಮಕ್ಕಳದು ಯಾವುದೇ ಒಂದು ವಿಷಯದ ಬಗ್ಗೆ ಏನು ಕಾಲೇಜ್ ಲೈಫ್ ಇದೆ, ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳ ಒಂದು ಕಾಲೇಜ್ ಲೈಫ್ ಬಗ್ಗೆ ತೋರಿಸಿದ್ದಾನೆ. ರ್ಯಾಗಿಂಗ್ ಅಂತ ಒಂದು ಸಣ್ಣ ಸೀನ್ ಇದೆ, ಬಟ್ ಸೀನ್ ಮಾತ್ರ ಸೂಪರ್ ಆಗಿದ್ದಾವೆ. ರಾಜ್ಕುಮಾರ್ ಇರಾನಿ ಅವರ ಒಂದು ಡೈರೆಕ್ಷನ್ ಇದು ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಯಾವ ಒಂದು ಬುಕ್ ಆಧಾರಿತ ಅಂದರೆ ಚೇತನ್ ಭಗವತ್ ಅವರ 5.1 ಅನ್ನೋ ಬುಕ್ಕಿನ ಒಂದು ಆಧಾರಿತವಾಗಿ ಬಂದಿರುವಂಥ ಒಂದು ಇದೊಂದು ಮೂವಿ, ಮೋಸ್ಟ್ ಇಂಪಾರ್ಟೆಂಟ್ ಮೂವಿ. ಇದನ್ನು ನಾನು ನಿಮ್ಗೆ 100% ಅಲ್ಲ 200% ಸಜೆಷನ್ ಮಾಡ್ತೀನಿ. ಇದನ್ನು ಎಲ್ಲರೂ ನೋಡಲೇಬೇಕು, ಲೈಫ್ ನಿಮ್ಮದು ಚೇಂಜ್ ಆಗೇ ಆಗುತ್ತೆ. ಜೀವನದ ಬಗ್ಗೆ ಕಂಪ್ಲೀಟಾಗಿ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು 100 ಪುಸ್ತಕಗಳಿಗೆ ಈ ಒಂದು ಮೂವಿ ಸಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದನ್ನು ಮೊದಲು ಹೋಗಿ ನೀವು ನೋಡ್ಕೋರಿ ಬರ್ರಿ. ನಾನು ಇನ್ನೊಂದು ಏನು ಸಜೆಷನ್ ಕೊಡ್ತೀನಿ ಅಂದರೆ, ಕನ್ನಡದಲ್ಲಿ ಈ ಒಂದು ಮೂವಿನ ರಿಮೇಕ್ ಮಾಡಿರಿ. ಇಂಥ ಒಂದು ಮೂವಿಗಳು ಆದಷ್ಟು ಬೇಗ ರಿಮೇಕ್ ಆಗಬೇಕು, ಇಲ್ಲಾಂದರೆ ಡಬ್ ಆಗಿ ಆದರೂ ಬರಬೇಕು, ಬಟ್ ಡಬ್ ಆಗಿ ಅಂತೂ ಬಂದಿಲ್ಲದ ಇನ್ನೂ. ರಿಮೇಕ್ ಆಗಿನೂ ಇನ್ನೂ ಯಾರೂ ರಿಮೇಕ್ ಮಾಡ್ತಾ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಮೂವಿ ಇದು. 10 ಒಂದು ಏನು ಸ್ಟಾರ್ಗೆ ಕಂಪೇರ್ ಮಾಡಿದೆ, 9.5 ಸ್ಟಾರನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮೂವಿ 10 out of 10 9.5 ಸ್ಟಾರನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಹೈಯೆಸ್ಟ್ ಇದು ಜಗತ್ತಿನಲ್ಲೇ. ನಾನು ನೋಡಿದ ಹಲವಾರು ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಮಾಲಿವುಡ್, ಟಾಲಿವುಡ್, ಕಾಲಿವುಡ್, ಎಲ್ಲ ವುಡ್ಡು, ಎಲ್ಲ ಜಗತ್ತಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಒಂದು ಮೂವಿ 1 ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಈ ಒಂದು ಮೂವಿ ನೋಡಿ, ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ. ಈ ಒಂದು ಏನು ಮೆಸೇಜ್ ಇದೆ ಈ ಒಂದು ಮೂವಿಯಲ್ಲಿ, ಅದನ್ನು ನಿಮ್ಮ ಲೈಫಿಗೆ ಅಪ್ಲೈ ಮಾಡ್ಕೊರಿ. ಅಪ್ಲೈ ಮಾಡ್ಕೊಂಡು ನಂತರ ನೋಡಿ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಏನು ರಿಲೇಟೆಡ್ ಮೂವಿ ಅಂತ ಹೇಳ್ಬೋದು. ಆಮೇಲೆ ಶ್ರೀಮಂತ ಬಡವ ಯಾರು ಏನು, ಬಡವ ಬಲಿದ, ಫ್ರೆಂಡ್ಶಿಪ್ ಬಗ್ಗೆ, ಕಾಲೇಜ್ ಲೈಫ್, ಎಲ್ಲ ಒಂದು ಇದರಲ್ಲಿ ಇಲ್ಲದೇ ಇರೋ ಒಂದು ಥೀಮೇ ಇಲ್ಲ ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಥೀಮು ಅಷ್ಟು ಸ್ಟ್ರಾಂಗ್ ಆಗಿ ತೊಗೊಂಡಿಲ್ಲ ಇಲ್ಲಿ. ಆ್ಯಕ್ಷನ್ ಆ್ಯಕ್ಷನ್ ಫೈಟ್ ಗಿಟ್ ಇದನ್ನು ಜಾಸ್ತಿ ತೊಗೊಂಡಿಲ್ಲ ಇದರೊಳಗೆ, ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಬಟ್ ಉಳಿದ ಎಲ್ಲ ಒಂದು ಏನು ಎಲಿಮೆಂಟ್ಗಳಿದೆ, ಒಂದು ಸಿನಿಮಾಗೆ ಬೇಕಿರುವಂಥ ಎಲಿಮೆಂಟ್ಗಳು, ಎಲ್ಲ ಸಿನಿಮಾ ಎಲಿಮೆಂಟ್ಗಳು ಇವೆ. ಎಮೋಷನ್ಸು, ಫುಲ್ ಎಮೋಷನ್ ಭರಿತವಾದಂಥ ಒಂದು ಮೂವಿ, ಮತ್ತು ರಿಯಾಲಿಟಿ ಆದಂಥ ರಿಯಾಲಿಟಿಗೆ ಅನುಗುಣವಾಗಿರುವಂಥ ಮೂವಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ, ಆ್ಯಕ್ಟಿಂಗ್ ಅಂತೂ ಸೂಪರ್, ಎಲ್ಲರೂ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಮೂವಿಯಲ್ಲಿ, 1 ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಅಂದರೆ ಫುಲ್ ಎದ್ದು ಕಾಣುತ್ತೆ ಇದರಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಸೀನ್ಗಳು ಏನದ, ಒಂದೊಂದು ಸೀನ್ಗಳು ಒಂದೊಂದು ಮೆಸೇಜನ್ನು ಕೊಡ್ತವೆ. ಒಂದೊಂದನಕ್ಕೆ ಒಂದೊಂದು ಸೀನ್ಗಳು ಒಂದು 2-3 ಮೆಸೇಜನ್ನು ಲೈಫ್ಗೆ ತಂದು ಕೊಟ್ಟೇ ಕೊಡ್ತವೆ. ಸುಮಾರು 2.5 ತಾಸಿನ ಒಂದು ಇದೊಂದು ಮೂವಿ. ಏನಪ್ಪ ಅಂದರೆ, ಏನು ಸ್ಟೋರಿ ಭಾಳ ಸಿಂಪಲ್ ಆಗಿದೆ, ಬಟ್ ಮೇಕಿಂಗ್ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆಂಟ್ ಆಗಿದೆ. ಒಬ್ಬ ಕಾಲೇಜ್ ಸ್ಟೂಡೆಂಟು, 3 ಕಾಲೇಜ್ ಸ್ಟೂಡೆಂಟ್ಗಳು ಇರ್ತಾರೆ, ಮಾರ್ಕ್ಸಿಗಾಗಿ ಅಥವಾ ಒಂದು ಜಾಬ್ಗಾಗಿ ಮಾರ್ಕ್ಸ್ ತೊಗೋಬೇಕು ಅಂತೇಳಿ ಬಡ್ದಾಡ್ತಿರ್ತಾರೆ. ಓನ್ಲಿ ಬಯಾಟ್ ಮಾಡೋದು ಇದೇ ನಡೆದಿರುತ್ತೆ. ಸೊ ಒಬ್ಬ ಬರ್ತಾನೆ ಬಂದು ಬಯಾಟ್ ಮಾಡೋದು ಅದೆಲ್ಲ ಇಂಪಾರ್ಟೆಂಟು. ಜೀವನದಲ್ಲಿ ನಾವು ಅರ್ಥ ಮಾಡಿಕೊಂಡು ಜೀವನಿಗೆ ಮುಂದೆ ಯೂಸ್ ಆಗೋಂಗೆ ಬದುಕಬೇಕು ನಾವು ಅಂತ ಹೇಳ್ತಾರೆ ಅಮೀರ್ ಖಾನ್ ಇದರಲ್ಲಿ ಹೀರೋ ಆಗಿ. ರ್ಯಾಂಚೋ ಅಂತೇಳಿ ಅವ್ರ ಕ್ಯಾರೆಕ್ಟ್ರು, ಅವ್ರು ರಿಯಲ್ ಆಗಿ ರ್ಯಾಂಚೋ ಆಗಿರಲ್ಲ, ರಿಯಲ್ ಆಗಿ ಅವ್ನ ಕ್ಯಾರೆಕ್ಟ್ರ್ ಬೇರೆಯವರ ಒಂದು ಸರ್ಟಿಫಿಕೇಟ್, ಬೇರೆಯವರಿಗೆ ಡಿಗ್ರಿ ಕಾಲೇಜ್ ಸರ್ಟಿಫಿಕೇಟ್ ಬೇಕಾಗಿರ್ತೈತಿ, ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್. ಅದಕ್ಕೆ ಅವ ಅವ್ರ ಸಲುವಾಗಿ ಇಲ್ಲಿ ಕಲ್ಯಾಕ್ ಬಂದಿರ್ತಾನೆ. ಸೊ ಇದು ಮೇನ್ ಟ್ವಿಸ್ಟ್ ಆಗಿರುವಂಥ ಒಂದು ಮೂವಿನಲ್ಲಿರುವಂಥ ಒಂದು ಟ್ವಿಸ್ಟು. ಆಮೇಲೆ ಅವ ಕಾಲೇಜ್ ಬಿಟ್ಟು ಹೋದ ನಂತರ
ಅವ ಕಾಲೇಜ್ ಬಿಟ್ಟು ಹೋದ ನಂತರ ಇಬ್ಬರು ಫ್ರೆಂಡ್ಸಿಗೆ ಭಾಳ ಅವ್ರಿಗೆ ಇಂಪ್ರೂವ್ ಮಾಡಿರ್ತಾನೆ, ಲೈಫ್ನಾಗ ಭಾಳ ಮುಂದೆ ತಂದಿರ್ತಾನೆ, ಅವ್ರಿಗೆ ಸಪೋರ್ಟ್ ಮಾಡಿರ್ತಾನೆ, ಅವರಿಬ್ಬರು ಫ್ರೆಂಡ್ಸ್ ಅವನಿಗೆ ಬೆನ್ನತ್ತಿ ಹೋಗ್ತಾರೆ, ಅವಾಗ ಗೊತ್ತಾಗುತ್ತೆ ಅವನ ಹೆಸರು ರ್ಯಾಂಚೋ ಅಲ್ಲ, ರ್ಯಾಂಚೋಡ್ದ ಸೆಮಲ್ದಾರ್ ಚಂಚಡ ಅಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿ ಬಂದಿರುವಂಥ ವ್ಯಕ್ತಿ ಅವನು ಅಲ್ಲೇ ಅಲ್ಲ, ಅವ ಬೇರೆ ಇರ್ತಾನೆ. ಅವ ಯಾರು ಏನು ಅಂತೇಳಿ ಏನು ಹುಡುಕ್ಯಾಡ್ತಾರ ತಿರುಗಾಡ್ತಾರ. ಆಮೇಲೆ ಒಂದು ಕಾಮಿಡಿ ಆಗ್ತೈತಿ, ಭಾರಿ ನಂಬರ್ ಒನ್ ಮೂವಿ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಲಾಸ್ಟಿಗೆ ಅಲ್ಲಿ ಅವನಲ್ಲಿ ಹೋಗ್ತಾರೆ, ಅವಾಗ ಗೊತ್ತಾಗುತ್ತೆ ಅವ ಏನು ಅದಾನ ಅಂತೇಳಿ, ಅವ ಏನು ಇರ್ತಾನ ಏನಿಲ್ಲ ಅನ್ನೋದು ನೀವು ಮೂವಿಯಲ್ಲಿ ನೋಡಿರಿ. ಮೂವಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾಗಿರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.